ಬಾಗಿಲು ತೆಗೆದಾಯ್ತು, ಒಳಗೆ ಬರ್ಬೋದು. ನೀನ್ ನೋಡ್ಬೇಕು ಅಂತ ಇವತ್ತು ಎಷ್ಟು ಆಸೆಯಿಂದ ಬಂದೆ ಗೊತ್ತಾ? ಆಸೆಯಿಂದ ಬರೋನು ಇಷ್ಟು ಹೊತ್ತ ಮಾಡೋದು? ನೀನ್ ಬರ್ತೀಯ ಅಂತ ಕಾದು ಕಾದು ಕಾದಿದ್ಯಾ? ನಾನ್ ಬರ್ತೀನಿ ಅಂತ ನಿನ್ ಗೊತ್ತಿತ್ತಾ? ಯಾರು ಹೇಳಿದವರು? ನನ್ ಮನಸ್ಸು. ಮನಸ್ಸ ಏನ್ ಹೇಳ್ತು? ಅಮ್ಮ ಅಪ್ಪ ಮನೇಲಿಲ್ಲ, ನೀನ್ ಇವಾಗ ಮನೆಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತಿದ್ದೆ. ಅಯ್ಯಯ್ಯೋ, ನಾನು ಮನಸ್ಸಿನಲ್ಲಿ ಏನೇನು ಅಂದ್ಕೊಂಡ್ಬಂದಿದ್ದ ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳ್ತಾ ಇದೀಯಲ್ಲ ನೀನು. ಅಮ್ಮ ಅಪ್ಪ ಒಳಗಡೆ ಇದ್ದಾರೆ. ಅಮ್ಮ ಅಪ್ಪ ಒಳಗಡೆ ಇದ್ದಾರಾ? ನನ್ನ ಹತ್ರವೇ ಬಿಡ್ತಾ ಇದೆಯಲ್ಲ ಬಂಡಿ. ನಿಮ್ಮ ಅಪ್ಪ ಅಮ್ಮ ಕಾಶಿ ಗಂಗೆ ತಗೊಂಬರಕ್ ಹೋಗಿದ್ದಾರೆ ಕಣೆ. ಅಮ್ಮ ಕಾಶಿ ಗಂಗೆ ತಗೊಂಬರಕ್ ಹೋಗಿದ್ದಾರೆ ಕಣೆ. ಅಮ್ಮ ಅಯ್ಯೋ ಅಯ್ಯೋ, ಏನು ಜಯ? ಏನಮ್ಮ ಮೂರ್ತಿ? ಏನಪ್ಪ? ಏನಮ್ಮ ಜಯ ಕೂಕೊಂಡ್ಲು? ಯಾಕೆ ಕೂಕೊಂಡೆ? ಅದು ಹೂವ ಬೇಕು ಅಂದಿದ್ಲು ಪೂಜೆಗೆ. ಪೂಜೆಗ ಕೊಡು ಕೊಡು. ಕರ್ಮ ಸರ್ಸಕ್ಕ ಮತ್ತೆ ಕಂಠಿ ಹೇಳ್ತಾ ಇದ್ದ, ಅದೇನೋ ಪ್ರಸಾದ ಗಂಗೆ ಕೊಡಬೇಕು ನಿಮಗೆ ಅಂತ. ಅವನು ಮಧ್ಯಾಹ್ನ 3 ಗಂಟೆಗೆ ಬಂದು ನಮ್ಮಿಬ್ಬರನ್ನು ಮನೆ ಕರ್ಕೊಂಡು ಹೋದ. ನಿನಗೆ ಕೊಡೋದಕ್ಕೆ ಅಂತ ಹೇಳಿ ಪ್ರಸಾದ ಕೊಟ್ಟಿದ್ದಾನೆ. ಓಹೋ, ಅಮ್ಮ ಪಕ್ಕದ ಮನೆ ಸುಭದ್ರಮ್ಮ ಕರೀತಾ ಇದ್ದಾರೆ. ಅದೇನೋ ನೋಡ್ಕೊಂಡು ಬರ್ತೀನಿ. ಬಂದೆ. ಏನು ಅಂದ್ರೆ ಗರುಡಾಚಾರ ಮನೆಯವ್ರ ಕಲ್ಯಾಣೋತ್ಸವ ಯಾವತ್ತು ಇಟ್ಕೊಂಡಿದ್ದಾರೆ? ಪುಸ್ತಕ ಹಿಡ್ಕೊಂಡ್ರೆ ಮುಗೀತು. ನಾನೇ ನಿನ್ ಏಣಿ, ಬಾ. ಆಸೆ ನೋಡು ನೋಡು, ಇಳಿಬೇಕು ಅಂತ ಇಷ್ಟ ಇದ್ರೆ ಬಾ, ನಾನು ಮುಟ್ಟಿದ್ರೆ ನಿನ್ ಮೈ ಸವ್ದು ಹೋಗುತ್ತೆ ಅನ್ನೋ ಹಾಗಿದ್ರೆ ಅಲ್ಲೇ ಇರು. ಅಮ್ಮ ಈ ಮೂರ್ತಿ ನೋಡು. ಅಕ್ಕ ನನ್ನ ಮಗಿನಿಂದ ನೋಡ್ತಾ ಇದ್ದಾಳೆ, ನೀನ್ ನೋಡು. ಆ
ಈ ಮೂರು ಸೀರೆ ಸಾಕಪ್ಪ. ಏನ್ರಿ ಅವ್ವ ಮೂರ ಸೀರೆ ಸಾಕಂತೀರಲ್ರಿ, ಇನ್ನೊಂದೆರಡು ತಗೊಳ್ರಿ, ಇದು ಬಹಳ ಚೆನ್ನಾಗೈತಿ ನೋಡ್ರಿ. ಬೇಡ ಫಸ್ಟ್ ಆಗಿ ಬಂದೈತಿ, ಬಹಳ ಚಲೋ ಐತಿ. ಮಧು ಸುಮ್ಮನೆ ಇರ್ಮರಿ. ಏನಪ್ಪಾ ಮೂರ್ತಿ, ನೀನೊಂದೆರಡು ಸೀರೆ ತಗೋತ್ಯಾ? ನನಗ್ಯಾತಕಮ್ಮ ಸೀರೆ? ನಿನಗಲ್ಲಪ್ಪ, ನಾಳೆ ನಿನ್ ಮದ್ವೆ ಆಗ್ಬೇಕಂತಿರೋ ನಿಮ್ ಅಕ್ಕನ ಮಗಳಿಗೆ. ಅಯ್ಯೋ ಬೇಡಿಯಮ್ಮ, ನನ್ ಸೆಲೆಕ್ಷನ್ ಅಲ್ಲ, ಅವಳು ಹಿಡಿಸೋದಿಲ್ಲ. ನಿನ್ ಸೆಲೆಕ್ಷನ್ ಹಿಡಿಸ್ತಾ ಇದ್ರು ಪರವಾಗಿಲ್ಲ, ನೀನ್ ಅವಳಿಗೆ ಹಿಡಿಸಿದ್ಯಲ್ಲ ಅಷ್ಟೇ ಸಾಕು. ಏನಪ್ಪ ಮೂರ್ತಿ, ಸರ್ ಯಾವಾಗ ಬಂದೆ? ಈಗ ತಾನೇ ಬಂದೆ, ನನ್ನ ಟ್ರಿಪ್ಪಿನ ಕಲೆಕ್ಷನ್. ರೀ ಅದೆಲ್ಲೊಂದ್ ಸಾವಿರ ರೂಪಾಯಿ ಕೊಡ್ರಿ. ನನ್ನ ಹಣ ಎಲ್ಲ ನಿನ್ ಸೀರೆಗಳಿಗೆ ಖರ್ಚಾಗೋಯ್ತು, ತಗೋ. ಮೂರ್ತಿ ತಗೋಪ್ಪ, ನಮ್ಮ ಯಾತ್ರಾ ಸ್ಪೆಷಲ್ಗಳೆಲ್ಲ ಕರ್ನಾಟಕದ ಪುಣ್ಯಕ್ಷೇತ್ರಗಳಿಗೆ ಮಾತ್ರ ಹೋಗ್ತಾ ಇವೆ. ತಿರುಪತಿಗೆ ಕಾಳಹಸ್ತಿಗೆ ಒಂದು ಮಿನಿ ಬಸ್ ಹಾಕೋಣ ಅಂತ ಯೋಚನೆ ಮಾಡಿದೀನಿ, ಏನಂತೀಯಾ? ಒಳ್ಳೆ ಐಡಿಯಾ ಆಗಬಹುದು, ನಾನು ಬರ್ತೀನಿ. ಮೂರ್ತಿ ರೂಮ್ನಲ್ಲಿ ಮೂರು ಪ್ಯಾಕೆಟ್ಸ್ ರೆಡಿ ಮಾಡಿಟ್ಟಿದ್ದೀನಿ, ನೀನು ಉಡುಪಿ ಕಡೆ ಹೋಗ್ತೀಯಲ್ಲ ಅವುಗಳನ್ನ ಹಾಗೇನೆ ನಮ್ಮ ಬಾಮೈದನ್ನು ತಲುಪಿಸ್ಬಿಡು. ಸರಿ ಸರ್.